ಆನಂದಶ್ ಯೂಟ್ಯೂಬ್ ಚಾನೆಲ್ ಹಿಂದಿನ ತರಗತಿಗಳಲ್ಲಿ ನಾವು ಭಾಗ ಮೂರು ಅಂದರೆ ಪಠ್ಯಕ್ರಮದ ಅನುಸಾರ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೂಮಿ ಪಾಠದ ಮೇಲೆ ಭೂಮಿ ನಮ್ಮ ಜೀವಂತ ಗ್ರಹ ಭೂಮಿಯ ಆಕಾರ ಭೂಮಿಯ ಚಲನೆಗಳು ಇವಿಷ್ಟರ ಮೇಲೆ ಬಹು ಆಯ್ಕೆ ಪ್ರಶ್ನೋತ್ತರಗಳು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡಿದ್ದೆವು ಹಿಂದಿನ ತರಗತಿಯಲ್ಲಿ ನಾವು ಮೂರು ಅಂಕದ ಪ್ರಶ್ನೆಗಳನ್ನು ನೋಡೋಣ ಭೂಮಿಯ ರಚನೆ ಇದು ಒಂದು ಚಾಪ್ಟ್ರು ಸಪ್ರೇಟಾಗಿ ನಾವು ಕೆಲವೊಂದು ಮಾಹಿತಿಗಳೊಂದಿಗೆ ತಿಳ್ಕೊಳ್ಳೋಣ ಈಗ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಇಲ್ಲಿ ಮೂರನೇ ಮೇನಲ್ಲಿ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಅಂತ ಇದೆ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧವನ್ನು ಭೂಗೋಳಾರ್ಧ ಮತ್ತು ಜಲಗೋಳಾರ್ಧ ಎಂದು ಹೇಗೆ ಅಂತ ಪ್ರಶ್ನೆ ಇದಕ್ಕೆ ಪೀಠಿಕೆ ಕೂಡ ಬರೆದಿದ್ದೀನಿ ನಾನು ಮೇಲ್ಮೈಯು ಭೂಭಾಗ ಮತ್ತು ಜಲಭಾಗಗಳಿಂದ ನಿರ್ಮಿತವಾಗಿದೆ ಭೂಭಾಗಗಳು ಭೂಖಂಡಗಳು ಭೂಖಂಡಗಳು ಮತ್ತು ಜಲಭಾಗಗಳನ್ನು ಒಳಗೊಂಡಿದೆ ಸಮಭಾಜಕ ವೃತ್ತದ ಆಧಾರದ ಎರಡು ಗೋಳಾರ್ಧಗಳನ್ನಾಗಿ ವಿಂಗ ವಿಭಾಗಿಸಿದೆ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಕಂಡುಬರುವ ಪ್ರದೇಶವು ಉತ್ತರಾರ್ಧ ಗೋಳ ಎಂತಲೂ ದಕ್ಷಿಣಕ್ಕೆ ಕಂಡುಬರುವ ಗೋಳವನ್ನು ದಕ್ಷಿಣಾರ್ಧ ಗೋಳವೆಂತಲೂ ಕರೆಯಬಹುದು ಉತ್ತರಾರ್ಧ ಗೋಳವು ಜಲಭಾಗಗಳಿಗಿಂತ ಭೂಭಾಗದವನ್ನು ಹೆಚ್ಚಾಗಿ ಹೊಂದಿದೆ ಉತ್ತರಾರ್ಧಗೋಳದ ಒಟ್ಟು ಪ್ರದೇಶದಲ್ಲಿ ಶೇಕಡ ಅರವತ್ತರಷ್ಟು ಭೂಭಾಗದಿಂದಲೂ ಹಾಗೂ ಶೇಕಡ ನಲವತ್ತರಷ್ಟು ಜಲಭಾಗದಿಂದಲೂ ಆವರಿಸಿದೆ ಆದ್ದರಿಂದ ಉತ್ತರಾರ್ಧಗೋಳವನ್ನು ಭೂಗೋಳಾರ್ಧವೆಂದು ಕರೆಯುವರು ಹಾಗೆಯೇ ದಕ್ಷಿಣಾರ್ಧಗೋಳದ ಒಟ್ಟು ಪ್ರದೇಶದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಜಲಭಾಗದಿಂದಲೂ ಹಾಗೂ ಹತ್ತೊಂಬತ್ತರಷ್ಟು ಶೇಕಡ ಹತ್ತೊಂಬತ್ತರಷ್ಟು ಭೂಭಾಗದಿಂದಲೂ ಆವರಿಸಿದೆ ಆದ್ದರಿಂದ ದಕ್ಷಿಣಾರ್ಧಗೋಳವನ್ನು ಜಲಗೋಳ ಎಂದು ಕರೆಯುವರು ಕನ್ಕ್ಲೂಷನ್ ಅನ್ನು ಕೂಡ ಕೊಟ್ಟಿದ್ದೀನಿ ಭೂಮಿಯ ಮೇಲಿನ ಭೂಭಾಗ ಜಲಭಾಗಗಳ ವ್ಯವಸ್ಥೆಯನ್ನು ಪ್ರಪ ಪ್ರತಿಪಾದ ಸಮತೋಲನ ಎನ್ನುವರು ಆಂಟಿಪೊಡೆಲ್ ಬ್ಯಾಲೆನ್ಸ್ ಅಂತ ಕೂಡ ಕರೀತಾರೆ ಕೇಳುವಂತ ಪ್ರಶ್ನೆ ಭೂಮಿಯ ಮೇಲಿನ ಅತಿ ಎತ್ತರವಾದ ಮತ್ತು ಅತಿ ತಗ್ಗಾದ ಸ್ಥಳಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅತಿ ಎತ್ತರವಾದ ಸ್ಥಳ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ಐವತ್ತು ಮೀಟರ್ ಇದೆ ಇದು ನೇಪಾಳದಲ್ಲಿ ಕಂಡುಬರುತ್ತೆ ಅತಿ ಆಳವಾದ ಸ್ಥಳ ಮೃತ ಸಮುದ್ರ ಸಮುದ್ರ ಮಟ್ಟದಿಂದ ನಾನ್ನೂರು ಮೀಟರ್ ಆಳ ಇದೆ ಇದು ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ ಮೂರನೆಯ ಪ್ರಶ್ನೆಯನ್ನು ನೋಡೋಣ ಮಾರುತಗಳ ದಿಕ್ಕು ಬದಲಾವಣೆ ಎಂದರೇನು ಪೀಠಿಕೆ ಭೂಮಿಯ ದೈನಂದಿನ ಚಲನೆಯಿಂದ ಸೂರ್ಯ ಮತ್ತು ಇನ್ನಿತರ ಆಕಾಶಕಾಯಿಗಳು ಸಹಜವಾಗಿ ಚಲಿಸುವಂತೆ ಗೋಚರಿಸುತ್ತದೆ ಇದು ಸೆಕೆಂಡ್ ಯು ಸಿ ಬುಕ್ಕಿಂದ ತೆಗೆದುಕೊಂಡಿರುವಂಥ ಪ್ರಶ್ನೆ ಪ್ರಮುಖವಾಗಿ ಮಾರುತಗಳ ದಿಕ್ಕು ಬದಲಾವಣೆಯಾಗಿ ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವುದರಿಂದ ಮಾರುತಗಳ ದಿಕ್ಕುಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ ಇದನ್ನೇ ಮಾರುತಗಳ ದಿಕ್ಕು ಬದಲಾವಣೆ ಎನ್ನುವರು ಸಮಾರೋಪ ಮಾರುತಗಳು ಉತ್ತರಾರ್ಧ ಗೋಳದಲ್ಲಿ ತಮ್ಮ ಬಲ ದಿಕ್ಕಿಗೂ ಮತ್ತು ದಕ್ಷಿಣಾರ್ಧ ಗೋಳದಲ್ಲಿ ತಮ್ಮ ದಿಕ್ಕಿಗೂ ಬೀಸುತ್ತವೆ ಇದಿಷ್ಟು ಮೂರನೇ ಪ್ರಶ್ನೆಗೆ ಉತ್ತರವಾಗಿತ್ತು ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ನಾಲ್ಕನೆಯ ಪ್ರಶ್ನೆ ನಾರ್ವೆ ದೇಶವನ್ನು ಮಧ್ಯರಾತ್ರಿಯ ಸೂರ್ಯನ ನಾಡು ಎಂದು ಏಕೆ ಕರೆಯುವರು ಉತ್ತರ ಧ್ರುವವು ಸೂರ್ಯನಿಗೆ ಅಭಿಮುಖವಾಗಿರುವುದರಿಂದ ವೃತ್ತದ ಉತ್ತರದಲ್ಲಿ ಸೂರ್ಯಾಸ್ತವು ಕಂಡುಬರುವುದಿಲ್ಲ ಆದ್ದರಿಂದ ನಾರ್ವೆ ಹ್ಯಾಮರ್ಪೆಸ್ಟ್ ಅಂತ ಕೂಡ ಕರೀತಾರೆ ನಾರ್ವೆನ ದೇಶದ ಉತ್ತರ ಭಾಗವು ಆಟ್ರಿಕ್ ವೃತ್ತ ಅರವತ್ತಾರೂ ಡಿಗ್ರಿ ಉತ್ತರ ಅಕ್ಷಾಂಶದ ಉತ್ತರ ಭಾಗದಲ್ಲಿ ಕಂಡುಬರುವುದರಿಂದ ಇಪ್ಪತ್ನಾಲ್ಕು ಗಂಟೆಯು ಸೂರ್ಯನ ಬೆಳಕನ್ನು ಪಡೆಯುವುದು ಮತ್ತು ಸೂರ್ಯನು ಕ್ಷಿತಿಜದ ಕೆಳಗೆ ಅಸ್ತವಾಗುವುದಿಲ್ಲ ಆದ್ದರಿಂದ ನಾರ್ವೆ ದೇಶವನ್ನು ಮಧ್ಯರಾತ್ರಿಯ ಸೂರ್ಯನ ನಾಡು ಎನ್ನುವರು ಇದಿಷ್ಟು ಉತ್ತರವಾಗಿತ್ತು ಇದು ಕೂಡ ಫಸ್ಟ್ ಯು ಸಿ ಬುಕ್ಕಿಂದ ತೆಗೆದುಕೊಂಡಿರುವಂತಹ ಪ್ರಶ್ನೆ ನೀಚ ಸ್ಥಾನ ಮತ್ತು ಸ್ಥಾನ ನಡುವಿನ ವ್ಯತ್ಯಾಸವೇನು ಅಂತ ಪ್ರಶ್ನೆ ಪೀಠಿಕೆ ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಸರಾಸರಿ ಅಂತರ ನೂರ ಐವತ್ತು ಮಿಲಿಯನ್ ಈಗ ಒಂದು ಬಹುವಾಯಕ ಪ್ರಶ್ನೋತ್ತರಗಳಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರ ಎಷ್ಟು ಅಂತ ಕೇಳಬಹುದು ನಾಲ್ಕು ಆಪ್ಷನ್ಸ್ನನ್ನು ಕೊಟ್ಟು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೂಡ ಕೇಳಬಹುದು ಭೂಪಥವು ಅಂಡಾಕಾರದಲ್ಲಿರುವುದರಿಂದ ಭೂಪಥದ ಎಲ್ಲ ಭಾಗಗಳಲ್ಲಿ ಭೂಮಿ ಮತ್ತು ಸೂರ್ಯನ ನಡುವೆ ಅಂತರ ಒಂದೇ ರೀತಿಯಾಗಿರುವುದಿಲ್ಲ ಜನವರಿ ಮೂರರಂದು ಭೂಮಿಯು ಸೂರ್ಯನಿಗೆ ಹತ್ತಿರದಲ್ಲಿ ಕಂಡುಬರುವುದು ಈ ಸ್ಥಾನವನ್ನು ನೀಚ ಸ್ಥಾನ ಎನ್ನುವರು ಪೆರಿಲಿಯನ್ ಅಂತ ಕರೀತಾರೆ ಈ ಸ್ಥಾನದಲ್ಲಿ ಭೂಮಿ ಮತ್ತು ಸೂರ್ಯನ ನಡುವೆ ಅಂತರ ನೂರ ನಲವತ್ತೇಳು ಮಿಲಿಯನ್ ಕಿಲೋಮೀಟರ್ಗಳಾಗಿರುತ್ತದೆ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಭೂಮಿ ಸೂರ್ಯನ ಹತ್ತಿರ ಬಂದಾಗ ಇಲ್ಲಿ ಮೂರು ಅಂಶಗಳನ್ನು ನಾವು ಗಮನ ಇಟ್ಟು ನೋಡಬೇಕಾಗುತ್ತೆ ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರ ಎಷ್ಟು ಅಂದರೆ ನೂರ ಮಿಲಿಯನ್ ಅಂತ ನಮಗೆ ಗೊತ್ತಿರಬೇಕು ಮತ್ತು ಭೂಮಿ ಸು ಭೂಮಿ ಸೂರ್ಯನ ನಡುವೆ ಅಂತರ ಒಂದೇ ರೀತಿ ಆಗಿರಲ್ಲ ಆದರೆ ಜನವರಿ ಮೂರನೇ ತಾರೀಕು ಭೂಮಿ ಸೂರ್ಯನಿಗೆ ಹತ್ತಿರದಲ್ಲಿ ಬರ್ತಾನೆ ಜನವರಿ ಮೂರನೇ ತಾರೀಕು ಆಗ ಅದನ್ನು ನೀಚ ಸ್ಥಾನ ಅಂತ ಕೂಡ ಕರಿತೀವಿ ಪೆರಿಲಿಯನ್ ಅಂತ ಆದರೆ ಸೂರ್ಯನ ಹತ್ತಿರ ಭೂಮಿ ಬಂದಾಗ ಇರುವ ಅಂತರ ಎಷ್ಟು ಅಂತ ಕೂಡ ಪ್ರಶ್ನೆ ಆಗುವಂಥ ಸಂಭವ ಇರುತ್ತೆ ಆಗ ನಮ್ಗೆ ಉತ್ತರ ಏನಂತ ಗೊತ್ತಿರಬೇಕಂದ್ರೆ ನೂರ ನಲವತ್ತೇಳು ಮಿಲಿಯನ್ ಕಿಲೋಮೀಟರ್ಗಳಾಗಿರ್ತದೆ ಅಂತ ಉತ್ತರ ಗೊತ್ತಿರಬೇಕು ಹಾಗೆ ಜುಲೈ ನಾಲ್ಕರಂದು ಭೂಮಿಯು ಸೂರ್ಯನಿಂದ ದೂರ ಕಂಡುಬರುವುದು ಭೂಮಿಯ ಈ ಸ್ಥಾನವನ್ನು ಉಚ್ಚ ಸ್ಥಾನ ಅಪೀಲಿಯನ್ ಎಂದು ಕರೆಯುವರು ದೂರ ಹೋಗುವಂತಹ ಸಂದರ್ಭದಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಎಷ್ಟಿರುತ್ತೆ ಅಂತ ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ ನೂರ ಐವತ್ತ ಎರಡು ಮಿಲಿಯನ್ ಕಿಲೋಮೀಟರ್ಗಳಾಗಿರುತ್ತದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದರಲ್ಲಿ ಬಹು ಆಯ್ಕೆ ಪ್ರಶ್ನೋತ್ತರಗಳು ಕೂಡ ಒಂದು ಮೂರರಿಂದ ನಾಲ್ಕು ಬಹು ಆಯ್ಕೆ ಪ್ರಶ್ನೆಗಳು ಬರುವಂಥ ಸಂಭವ ಇರುತ್ತೆ ಇದನ್ನು ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ ನಾನು ಇಲ್ಲಿ ಸಮಾರೋಪ ಅಂದರೆ ಕನ್ಕ್ಲೂಷನನ್ನು ಕೊಟ್ಟಿದ್ದೀನಿ ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಸರಾಸರಿ ಅಂತರ ನೂರೈವತ್ತು ಮಿಲಿಯನ್ ಕಿಲೋಮೀಟರ್ ಆದರೂ ಜನವರಿ ಮೂರು ಭೂಮಿ ಸೂರ್ಯನ ಹತ್ತಿರ ಹೋಗುವುದನ್ನು ನೀಚ ಸ್ಥಾನವೆಂದು ಜುಲೈ ನಾಲ್ಕು ಭೂಮಿಯ ಸೂರ್ಯನಿಂದ ದೂರ ಹೋಗುವುದನ್ನು ಉಚ್ಚ ಸ್ಥಾನ ಎನ್ನುವರು ಈ ರೀತಿಯ ಈ ರೀತಿಯಾಗಿ ಎರಡರ ನಡುವಿನ ವ್ಯತ್ಯಾಸವನ್ನು ನಾವು ಕಾಣಬಹುದು ಅಂತ ಕನ್ಕ್ಲೂಷನ್ನ ಕೊಟ್ಟಿದ್ದೀನಿ ನೀವು ನೋಡ್ಬೋದು ನಿಮಗೆಲ್ಲರಿಗೂ ಈ ರೀತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಯಾರೊಬ್ಬರು ಕೂಡ ಯಾವ ರೀತಿ ಕ್ವಶನ್ ಆನ್ಸರ್ ಇದೆ ಅದು ತುಂಬ ಲಾಂಗ್ ಅನ್ನಿಸ್ತಾ ಇದೆಯಾ ಏನು ಅಂತ ಕಮೆಂಟ್ ಮಾಡಿಲ್ಲ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ನೋಟ್ಸ್ ಬರೀಲಿಕ್ಕೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಮಗೂ ಕೂಡ ಒಂದು ಹುರುಪು ಬಂದು ನಾವು ಇನ್ನಷ್ಟು ಚೆನ್ನಾಗಿ ಕ್ಲಾಸಸ್ ಮಾಡೋದಕ್ಕೆ ಚ ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಶರತ್ ಸಂಕ್ರಾಂತಿ ಮತ್ತು ಮೇಷ ಸಂಕ್ರಾಂತಿ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಪೀಠಿಗೆ ಮಾರ್ಚ್ ಇಪ್ಪತ್ತೊಂದು ಮೇಷ ಸಂಕ್ರಾಂತಿ ಕಂಡು ಬಂದರೆ ಜೂನ್ ಇಪ್ಪತ್ತರ ನಂತರ ಶರತ್ ಸಂಕ್ರಾಂತಿ ಕಂಡುಬರುತ್ತದೆ ಮೇಷ ಸಂಕ್ರಾಂತಿ ಮಾರ್ಚ್ ಇಪ್ಪತ್ತೊಂದರಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುವುದು ಭೂಮಿ ಸ್ಥಾನವನ್ನು ಮೇಷ ಸಂಕ್ರಾಂತಿ ಎನ್ನುವರು ಮಾರ್ಚ್ ಇಪ್ಪತ್ತೊಂದು ಮೇಷ ಸಂಕ್ರಾಂತಿ ನೆನ್ಪಿಟ್ಕೋಬೇಕು ಇದು ಬಹು ಆಯ್ಕೆ ಪ್ರಶ್ನೆ ಕೂಡ ಅಥವಾ ಹೊಂದಿಸಿ ಬರೆಯರಲ್ಲೂ ಕೂಡ ಕ್ವಶನ್ ಆಗುವಂಥ ಸಂಭವ ಇರುತ್ತೆ ಈ ಅವಧಿಯಲ್ಲಿ ಎರಡು ಗೋಳಾರ್ಧಗಳಲ್ಲಿ ಸಮನಾದ ಹಗಲು ಮತ್ತು ರಾತ್ರಿ ಅವಧಿ ಕಂಡುಬರುವುದು ಶರತ್ಕಾಲ ಅಂದರೆ ಜೂನ್ ಇಪ್ಪತ್ತರ ನಂತರ ಅಥವಾ ಜೂನ್ ಇಪ್ಪತ್ತು ಅಂತ ನಾವು ತಿಳ್ಕೊಬೇಕಾಗುತ್ತೆ ಈ ಅವಧಿಯಲ್ಲಿ ಉತ್ತರಾರ್ಧ ಗೋಳದಲ್ಲಿ ವಸಂತ ಕಾಲ ಕಂಡುಬರುತ್ತದೆ ಶರತ್ಕಾಲದ ಸಂದರ್ಭದಲ್ಲಿ ಕಂಡು ಪ್ರಾರಂಭವಾಗಿ ಜೂನ್ ಇಪ್ಪತ್ತರವರೆಗೂ ಮುಂದುವರಿಯುವುದು ಇದೇ ಅವಧಿಯಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಶರತ್ ಋತು ಅಥವಾ ಶರತ್ ಸಂಕ್ರಾಂತಿ ಕಂಡುಬರುವುದು ಈ ಕಾಲದಲ್ಲಿ ಕೆಲವು ಗಿಡ ಮರಗಳು ಚಿಗುರಿ ಹಚ್ಚ ಹಸಿರಾಗಿ ಕಂಡುಬರುವುದು ಸಮಾರೋಪ ಮೇಲ್ಕಂಡಂತೆ ನಾವು ಮೇಷ ಸಂಕ್ರಾಂತಿ ಮಾರ್ಚ್ ಇಪ್ಪತ್ತೊಂದರಂದು ಹಗಲು ಮತ್ತು ರಾತ್ರಿಗಳು ಎರಡು ಗೋಳಾರ್ಧಗಳಲ್ಲಿ ಸಮವಾಗಿರುವುದನ್ನು ಕಂಡರೆ ಶರತ್ಕಾಲದಲ್ಲಿ ಬದಲಾವಣೆಯನ್ನು ಕಾಣಬಹುದು ಈ ರೀತಿಯಾಗಿ ಎರಡರ ಮಧ್ಯ ವ್ಯತ್ಯಾಸವನ್ನು ಗುರುತಿಸಬಹುದು ಸಿಂಪಲ್ಲಾಗಿ ಕನ್ಕ್ಲೂಷನ್ನ ಕೊಟ್ಟಿದ್ದೀನಿ ಏಳನೆಯ ಪ್ರಶ್ನೆ ಕರೋಲಿಯಸ್ ಬಲ ಅಥವಾ ಫೆರಲ್ ನಿಯಮ ಎಂದರೇನು ಈ ಪ್ರಶ್ನೆ ಹಲವಾರು ಬಾರಿ ಪ್ರಶ್ನೆ ಆಗಿದೆ ಜಿ ಪಿ ಎಸ್ ಟಿ ಎಚ್ ಎಸ್ ಟಿಆರ್ಗಂತೂ ಇದು ಖಂಡಿತ ಪ್ರಶ್ನೆ ಆಗುತ್ತೆ ಭೂಮಿಯ ದೈನಂದಿನ ಚಲನೆಯ ವಾಯುಮಂಡಲದ ಮತ್ತು ಚಲಿಸುವ ವಸ್ತುಗಳ ಮೇಲೆ ಪ್ರಭಾವ ಬೀರುತ್ತದೆ ಇದನ್ನು ಕರೋಲಿಯಸ್ ಪರಿಣಾಮ ಎನ್ನುವರು ಹಾಗೆ ಮುಂದುವರೆದು ಕರೋಲಿಯಸ್ ಬಲದ ಪರಿಣಾಮದಿಂದ ಎಲ್ಲ ಚಲಿಸುವ ವಸ್ತುಗಳು ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲಕ್ಕೂ ಗೋಳದಲ್ಲಿ ತಮ್ಮ ಎಡಕ್ಕೂ ವಿಚಲಿತವಾಗುತ್ತದೆ ಇದನ್ನೇ ಪೆರಲ್ ನಿಯಮ ಎನ್ನುವರು ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ ಉತ್ತರ ಭೂಮಿ ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಇಲ್ಲವೇ ಇದಕ್ಕೆ ಸೂರ್ಯನ ಮತ್ತು ಭೂಮಿಯ ನಡುವಿನ ಅಂತರ ಅಂತರ ಕೂಡ ಸಾರಿ ನಡುವಿನ ಅನುಕೂಲಕರ ದೂರ ಉಷ್ಣಾಂಶ ಅನಿಲಗಳು ವಾತಾವರಣ ಮತ್ತು ಜಲಚಕ್ರಗಳಾಗಿವೆ ಆದ್ದರಿಂದ ಭೂಮಿಯನ್ನು ಜೀವಂತ ಗ್ರಹವೆಂದು ಕರೆಯುತ್ತಾರೆ ಭೂಮಿಯ ಚಲನೆಗಳಲ್ಲಿ ಎಷ್ಟು ವಿಧ ಅಂತ ಕೇಳ್ಬೋದು ಇದು ಒಂದು ಟೂ ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ ದೈನಂದಿನ ದಿನ ಚಲನೆ ಅಕ್ಷಭ್ರಮಣ ಅಂತ ಕರೀತಾರೆ ವಾರ್ಷಿಕ ಚಲನ ಪರಿಭ್ರಮಣ ಅಂತ ಕರೀತಾರೆ ಹತ್ತನೆಯ ಪ್ರಶ್ನೆಯನ್ನು ನೋಡೋಣ ಯಾವ ದೇಶಗಳು ಹೆಚ್ಚು ಕಾಲ ವಲಯಗಳನ್ನು ಹೊಂದಿವೆ ರಷ್ಯಾ ಹನ್ನೊಂದು ಕಾಲ ವಲಯಗಳನ್ನು ಹೊಂದಿದೆ ಯು ಎಸ್ ಎ ಐದು ಕಾಲ ವಲಯಗಳನ್ನು ಹೊಂದಿದೆ ಕೆನಡಾ ಐದು ಕಾಲವಲಯಗಳನ್ನು ಹೊಂದಿದೆ ಆಸ್ಟ್ರೇಲಿಯಾ ಮೂರು ಕಾಲವಲಯಗಳನ್ನು ಹೊಂದಿದೆ ಹತ್ತು ಪ್ರಶ್ನೆಗಳು ಮುಕ್ತಾಯವಾದವು ಇಲ್ಲೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ ಗ್ರೀನ್ವಿಚ್ ರೇಖಾಂಶ ವೇಳೆ ಅಂದರೆ ಜಿ ಎಮ್ ಟಿ ಸೊನ್ನೆ ಡಿಗ್ರಿ ರೇಖಾಂಶ ಅಂತ ಕೂಡ ಕರೀತಾರೆ ಪ್ರಧಾನ ರೇಖಾಂಶ ಅಂತ ಕೂಡ ಕರೀತಾರೆ ಲಂಡನ್ ನಗರದ ಗ್ರೀನ್ವಿಚ್ ಮೇಲೆ ಹಾದು ಹೋಗುತ್ತದೆ ಇದು ನಮಗೆ ಗೊತ್ತಿರಬೇಕು ಇದು ಗ್ರೀನ್ವಿಚ್ ರೇಖಾಂಶ ಯಾವುದಕ್ಕೆ ಸಂಬಂಧಪಟ್ಟಿರೋಂದರೆ ಇದು ಯು ಕೆ ಯ ಪ್ರಮಾಣ ವೇಳೆ ಅರ್ಥ ಆಯ್ತಲ್ವಾ ಇವಾಗ ಎರಡನೇದು ಭಾರತದ ಪ್ರಮಾಣ ವೇಳೆ ಯಾವುದು ಅಂತೇಳಿದ್ರೆ ಹೈಎಸ್ ಟಿ ನಮ್ಮದು ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಅಂದರೆ ಜಿ ಎಮ್ ಟಿಗಿಂತ ಐದೂವರೆ ಗಂಟೆ ಮುಂದೆ ಇದೆ ನಮ್ಮದು ಭಾರತದ ಪ್ರಮಾಣ ವೇಳೆ ಹೈಯೆಸ್ಟ್ ಜಿ ಎಂ ಟಿಗಿಂತ ಮುಂದೆ ಇದೆಯೋ ಹಿಂದೆ ಇದೆಯೋ ಅಂತ ಕೇಳ್ತಾರೆ ಅದು ನಾನು ಬಹು ಆಯ್ಕೆ ಪ್ರಶ್ನೋತ್ತರಗಳಲ್ಲಿ ಬರೆಸಿದ್ದೀನಿ ಭಾರತದ ಪ್ರಮಾಣ ವೇಳೆ ಇದು ಯಾವುದ್ರ ಮುಖಾಂತರ ಅಲ್ ಹರಿದು ಹೋಗ್ತದೆ ಅಂದರೆ ಉತ್ತರ ಪ್ರದೇಶದ ಅಲಹಾಬಾದ್ನ ಪ್ರಯಾಗ್ ಮೇಲೆ ಹಾದು ಹೋಗಿದೆ ಯಾವುದು ಭಾರತದ ಪ್ರಮಾಣ ವೇಳೆ ಹೈಯೆಸ್ಟಿ ಇನ್ನೊಂದಿದೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಐಡಿಯಲ್ ನೂರೆಂಬತ್ತು ಡಿಗ್ರಿ ಇದು ರೇಖಾಂಶ ಪೆಸಿಫಿಕ್ ಸಾಗರದ ಮೇಲೆ ಅಂಕುಡೊಂಕಾಗಿ ಎಳೆದಿರುವ ರೇಖೆಯಾಗಿದೆ ಐಡಿಯಲ್ ರೇಖೆ ಎಲ್ಲಿ ಪೆಸಿಫಿಕ್ ಸಾಗರದ ಮೇಲೆ ಇದು ನೂರೆಂಬತ್ತು ಡಿಗ್ರಿಯ ಪೂರ್ವ ಮತ್ತು ಪಶ್ಚಿಮಕ್ಕೆ ಇರುವ ದಿನಾಂಕ ಮತ್ತು ದಿನದ ವ್ಯತ್ಯಾಸವನ್ನು ಗುರುತಿಸಲು ಸಹಾಯಕವಾಗಿದೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದಂತಹ ಪ್ರಶ್ನೋತ್ತರಗಳಾಗಿದ್ದವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ